ಹಾಯ್ ಎಲ್ಲರಿಗೂ, ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬ್ಯಾಂಗನ್ ಕಾ ಬರ್ತಾ ಇಲ್ಲ ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ರುಚಿಯಾಗಿರುತ್ತೆ. ಇದು ನಾರ್ತಲ್ಲಿ ಚಪಾತಿಗೆಲ್ಲ ಮಾಡಿ ತಿಂತಾರೆ. ತುಂಬ ಅಂದರೆ ಸುಟ್ಟು ಬದನೆಕಾಯಿ ಗೊಜ್ಜು ಅಂತ ಕರಿಬೋದು. ನಾವು ಫಸ್ಟು ಬದನೆಕಾಯಿನ ಸುಡ್ತಾ ಇದ್ದೀವಿ. ಸೊ ಸುಟ್ಟು ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ನಮಗೆ ಬೇಕಾಗಿರುವ ಸಾಮಗ್ರಿಗಳನ್ನ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಇವಾಗ ನಾನು ಈ ತರದ ಒಂದು ಬದನೆಕಾಯಿ ತಗೊಂಡಿದ್ದೀನಿ. ಓಕೆ, ಇದು ದೊಡ್ಡದು ತಗೋಬಹುದು, ಇಲ್ಲ ಇದಕ್ಕಿಂತ ಸ್ವಲ್ಪ ಚಿಕ್ಕದೂ ತಗೊಳ್ಬಹುದು. ಆಮೇಲೆ ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬದನೆಕಾಯಿಗೆ ತಕ್ಕಂಗೆ ಈರುಳ್ಳಿ ಟೊಮೆಟೊ ಸೈಜ್ನ ನೋಡ್ಕೊಳ್ಳಿ. ಚಿಕ್ಕ ಬದನೆಕಾಯಿ ಇದ್ರೆ ಮೀಡಿಯಂ ಸೈಜ್ ತಗೊಳ್ಬಹುದು. ದೊಡ್ಡ ಬದನೆಕಾಯಿ ಇರೋದ್ರಿಂದ ನಾನು ದೊಡ್ಡ ದೊಡ್ಡದು ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತೆ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿ ಜಜ್ಜಿಟ್ಕೊಂಡಿದ್ದೀನಿ. ಸೊ ಅದರದ್ದು ಪೇಸ್ಟ್ 1.5 ಸ್ಪೂನ್ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಾವು ಮಸಾಲೆಗೆ ಏನು ಇಟ್ಕೊಂಡಿದ್ದೀವಿ ಅಂದ್ರೆ ಅಚ್ಚಕಾರದ ಪುಡಿ ಇಟ್ಕೊಂಡಿದ್ದೀನಿ, ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ, ಗರಂ ಮಸಾಲೆ ಇಟ್ಕೊಂಡಿದ್ದೀನಿ ಮತ್ತೆ ಅರ್ಶಿನದ ಪುಡಿ. ಇದು ಆಮ್ಚೂರ್ ಪೌಡರು. ನಿಮ್ ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಲಿಂಬೆಹಣ್ಣು ಹಾಕೋಬಹುದು. ಇಲ್ಲ ಕೆಲವರಿಗೆ ಬದನೆಕಾಯಿ ಜೊತೆ ಲಿಂಬೆಹಣ್ಣು ಇಷ್ಟ ಆಗಲ್ಲ, ಸೊ ಅಂತವರು ಅದನ್ನ ಹಾಕದೇ ಇದ್ರೂ ಆಗತ್ತೆ. ಇದು ಕಸ್ತೂರಿ ಮೇಥಿ, ಡ್ರೈ ಕಸ್ತೂರಿ ಮೇಥಿ ಅಂತಾರೆ. ಸೊ ಅದು ಅಷ್ಟೇ ಆಪ್ಷನಲ್ಲು, ಇದ್ರೆ ಹಾಕಿ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಹಾಕ್ತೀವಿ ಅಷ್ಟೇ, ಇಲ್ಲ ಅಂದ್ರೆ ಅದೆರಡನ್ನು ಸ್ಕಿಪ್ ಮಾಡ್ಬೋದು. ಇವಾಗ ನಾವು ಫಸ್ಟ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ, ನಾವು ಈ ಬದನೆಕಾಯಿಗೆ ಚೆನ್ನಾಗಿ ಎಲ್ಲಾ ಕಡೆ ಎಣ್ಣೆ ಹಚ್ಕೊಳ್ಳೋಣ. ಇದು ಇಂಪಾರ್ಟೆಂಟು. ಸೊ ಇದನ್ನ ನೀಟಾಗಿ ಎಣ್ಣೆ ಹಚ್ಕೊಂಡು, ಓಕೆನಾ, ಆಮೇಲೆ ಇಲ್ಲಿ ನಾವು ಚೂರಿಯಿಂದ ಎಲ್ಲಾ ಕಡೆ ಮಧ್ಯ ಮಧ್ಯ ತೂತ್ ಮಾಡೋಣ. ಯಾಕಂದ್ರೆ ಇದು ತೂತ್ ಮಾಡಿಲ್ಲ ಅಂದ್ರೆ ಒಳಗಡೆ ಎಲ್ಲ ಬೇಯಲ್ಲ ನಾವು ಸುಡುವಾಗ. ಸೊ ಇವಾಗ ತೂತ್ ಮಾಡಿದ್ರೆ ಅದು ಈಸಿ ಆಗುತ್ತೆ ಬೇಯೋದಕ್ಕೆ. ಸೊ ಎಲ್ಲ ಕಡೆ ಬೇಯಬೇಕು ಅನ್ನೋ ಇದಕ್ಕೋಸ್ಕರ ಎಲ್ಲ ಕಡೆ ಒಂದೊಂದು ತೂತ್ ಮಾಡೋಣ. ಸೊ ಅವಾಗ ನಿಮಗೆ ಚೆನ್ನಾಗಿ ಬೇಯುತ್ತೆ ಬದನೆಕಾಯಿ. ಸೊ ನಿಮಗೆ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ಸೊ ಇವಾಗ ಎಲ್ಲ ಕಡೆ ಒಂದು 5-6, ಇದು ದೊಡ್ಡ ಬದನೆಕಾಯಿ ಆಗಿರೋದ್ರಿಂದ ತುಂಬ ಕಡೆ ತೂತ್ ಮಾಡ್ತಾ ಇದ್ದೀನಿ. ನೀವು ಚಿಕ್ಕ ಬದನೆಕಾಯಿ ಆದರೆ ಒಂದು 5-6 ಕಡೆ ತೂತ್ ಮಾಡಿದ್ರೆ ಸಾಕು. ಸೊ ಇವಾಗ ಇದೆಲ್ಲ ತೂತ್ ಆಯ್ತಲ್ಲ, ಇವಾಗ ಇದನ್ನು ಸುಡೋಣ ನೀಟಾಗೆ. ನೋಡಿ, ಇವಾಗ ನಾನು ಬದನೆಕಾಯಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸೊ ಈ ತರ ಹೈ ಫ್ಲೇಮ್ ಅಲ್ಲಿ ಇಟ್ಟು ನಾವು ಎಲ್ಲ ಕಡೆ ತಿರುಗಿಸ್ಕೊಂಡು ಬದನೆಕಾಯಿನ ಸುಟ್ಕೋಬೇಕು. ಸೊ ಈ ತರ ಎಲ್ಲ ಕಡೆ ಇಟ್ಕೊಂಡು ಫುಲ್ಲು ಬದನೆಕಾಯಿ, ಒಂದು 10 ನಿಮಿಷ ಆಗತ್ತೆ. ಸೊ ಬಟ್ ಸುಟ್ಟ ಸ್ಮೆಲ್ಲಲ್ಲಿ ಈ ಕರಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಅನ್ಸುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬದನೆಕಾಯಿ ಒಳಗಡೆನೆ ನಾವು ಬೆಳ್ಳುಳ್ಳಿ ಶುಂಠಿ ಪೀಸಸ್ ಹಾಕ್ಬೋದು, ಇಲ್ಲ ಸಪರೇಟ್ ಆಗಿ ಬೆಳ್ಳುಳ್ಳಿ ಶುಂಠಿನ ಚಾಕುಲಿ ಹಿಡಿದ್ಬಿಟ್ಟು ಅದನ್ನ ಸುಟ್ಕೋತಾರೆ. ಸೊ ಹಂಗು ಮಾಡ್ಬೋದು. ನಾನು ಡೈರೆಕ್ಟ್ ಆಗಿ ಜಜ್ಜಿದ್ದೀನಿ. ಸೊ ಈ ಸ್ಮೋಕಿ ಸ್ಮೆಲ್ ಬರೋದಕ್ಕೋಸ್ಕರ ಕೆಲವ್ರು ಹಂಗ್ ಮಾಡ್ತಾರೆ. ನೋಡಿ, ಇವಾಗ ಸುಡ್ತಾ ಇದೆ ಸ್ಲೋ ಆಗಿ, ನೋಡ್ತಾ ಇರ್ಬೋದು ನೀವು. ಇವಾಗ ಇದೇ ತರ ಒಂದು 10 ನಿಮಿಷ ಎಲ್ಲಾ ಕಡೆ ನೋಡಿ, ಒಂದು ಚಾಕು ಹಾಕೊಂಡ್ಬಿಟ್ಟಿದ್ದೀನಿ ನಾನು ಈ ಸೈಡ್ಗೆ, ಸೊ ದಟ್ ನನಗೆ ಹಿಡಿಯಕ್ ಈಸಿ ಆಗುತ್ತೆ ಅಂತ. ನೀವು ಯಾವ್ದಾದ್ರು ಹಳೆ ಚಾಕು ಇದ್ರೆ ಈ ತರ ಗ್ರಿಪ್ಗೋಸ್ಕರ ಹಿಡ್ಕೋಬಹುದು. ನೋಡಿ, ಇವಾಗ ಎಲ್ಲಾ ಸೈಡು ಒಂದು 10 ನಿಮಿಷ ಆಗುತ್ತೆ, ಎಲ್ಲಾ ಕಡೆ ತಿರುಗಿಸ್ಕೊಂಡು ಫಸ್ಟ್ ಸುಟ್ಕೊಳ್ಳೋಣ. ನಾವು ಒಂದೆರಡು ವೀಕ್ಗಳಿಂದ ಈ ವೆದರ್ ಚೇಂಜಸ್ ಇಂದ ಏನಾಗೋಗಿದೆ ಅಂದ್ರೆ, ನಮ್ಮ ಮನೇಲೆಲ್ಲ ಎಲ್ಲರಿಗೂ ವೈರಲ್ ಬಂದ್ಬಿಟ್ಟಿತ್ತು. ಆದ್ರಿಂದ ವೈರಲ್ ಫೀವರ್ ಬಂದಿರೋದ್ರಿಂದ ನಂಗೆ ವಿಡಿಯೋಸ್ ಹಾಕಕ್ ಆಗಿಲ್ಲ. ಸೊ ಇನ್ಮೇಲಿಂದ ಆದಷ್ಟು ಟ್ರೈ ಮಾಡ್ತೀನಿ ಫುಲ್ ವಿಡಿಯೋಸ್ ಹಾಕೋದಕ್ಕೆ. ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ರು, ಯಾಕೆ ನೀವು ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಸೊ ಅದೇ ವೈರಲ್ ನನ್ನ ಮಗಂಗೂ ನನಗೂ ಮತ್ತೆ ಮನೇಲಿ ಎಲ್ಲರಿಗೂ ವೈರಲ್ ಫೀವರ್ ಆಗಿದ್ದರಿಂದ ನಾವು ಹಾಕಕ್ ಆಗಲಿಲ್ಲ. ಸೊ ಇವಾಗ ಇನ್ಮೇಲಿಂದ ನಾವು ರೆಗ್ಯುಲರ್ ಆಗಿ ಹಾಕಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ. ಥ್ಯಾಂಕ್ಸ್ ತುಂಬ ಎಲ್ಲ ವೀಕ್ಷಕರಿಗೂ, ಕೇಳಿದ್ದಕ್ಕೆ ಯಾಕೆ ಹಾಕ್ತಾ ಇಲ್ಲ ಅಂತ ಅಷ್ಟು ಮುತುವರ್ಜಿಲಿ ಕೇಳಿದ್ದಕ್ಕೆ ತುಂಬ ಸಂತೋಷ ಆಯಿತು. ಓ, ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ ಎಷ್ಟೋ ಜನ, ಅದರಿಂದ ಕೇಳ್ತಾ ಇದ್ದಾರೆ, ಓ ನಾವು ಹಾಕದೇ ಇರೋದು ಗೊತ್ತಾಗಿದೆ ಅಂತ ತಿಳ್ಕೊಂಡೆ ಸ್ವಲ್ಪ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ತರ ಫುಲ್ ಸುಟ್ಟೋಗಿ ಸಾಫ್ಟ್ ಆಗ್ಬಿಡ್ಬೇಕು. ಇವಾಗ ಏನ್ ಮಾಡೋಣ, ಇದನ್ನ ತಣ್ಣೀರಲ್ಲಿ ಹಾಕಿ ಈ ತರ ಇದ್ರದ್ದು ಸಿಪ್ಪೆ ತೆಕ್ಕೊಳ್ಳೋಣ. ಫಸ್ಟ್ ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕೊಂಡು ಇದನ್ನ ಅದ್ರಲ್ಲಿ ಮುಳುಗಿಸಿ ತೆಗೆದು ಆಮೇಲೆ ಈ ತರ ಮೆಲ್ಲಕ್ಕೆ ಸಿಪ್ಪೆ ತೆಕ್ಕೊಳ್ಳೋಣ. ನೋಡಿ, ಈ ತರ ಸಿಪ್ಪೆ ತೆಗೆದ್ಮೇಲೆ ನಾವೇನ್ ಮಾಡೋಣ ಅಂದ್ರೆ ಇದನ್ನ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಈ ತರ ಇನ್ನು ಬಿಸಿನೇ ಇದೆ. ಸೊ ಈ ತರ ಚಿಕ್ಕ 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 ಚಿಕ್ಕದಾಗೆ ನಾವು ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಪೀಸ್ ಆಗಿ ಕಟ್ ಮಾಡ್ಕೋಬೇಕು ನೀಟಾಗೆ.
ಫುಲ್ ಸ್ಮ್ಯಾಶ್ ಚಾಪ್ ಅಂತಾರಲ್ಲ ಹಾಗೆ ತುಂಬ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಸಣ್ಣ ಸಣ್ಣ ಸಣ್ಣದಾಗಿ ಪೀಸ್ ಇರಬೇಕು, ಫುಲ್ ಸ್ಮ್ಯಾಶ್ ಆದಂಗೆ. ಸೊ ಆವಾಗ ನಿಮಗೆ ರುಚಿಯಾಗಿರುತ್ತೆ. ಸ್ವಲ್ಪ ಬಿಸಿ ಇದೆ, ಸೊ ತಣ್ಣಗಾದ್ಮೇಲೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಫುಲ್ಲು ಸ್ಮ್ಯಾಶ್ ಮಾಡಿ ಇಟ್ಕೊಂಡ ಮೇಲೆ ನಾವು ಇದನ್ನು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನೋಡಿ, ಒಂದು ಬಾಣಲೆಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ್ದು ಮನೇಲಿ ಯೂಸ್ ಮಾಡ್ತೀರೋ ಅದು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಇವಾಗ ಜೀರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಜೀರಿಗೆ ಆದಮೇಲೆ ನಾವು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಬೇಗ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ. ಸೊ ದಟ್ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಇವಾಗ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇವಾಗಲೇ ಹಾಕ್ಬೇಕು, ಇದ್ರ ಹಸಿವಾಸನೆ ಹೋಗ್ಬೇಕು. ಇಲ್ಲಾಂದ್ರೆ ಅದು ಹಸಿವಾಸನೆ ಇದ್ರೆ ನಿಮ್ದು ಟೇಸ್ಟ್ ಚೇಂಜ್ ಆಗ್ಬಿಡತ್ತೆ. ಸೊ ಇದು ಇಂಪಾರ್ಟೆಂಟು. ಸೊ ಇದು ಹಸಿವಾಸನೆ ಹೋಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವೇನು ಮಾಡೋಣ ಅಂದರೆ, ಟೊಮೆಟೊ ಇಟ್ಕೊಂಡಿದ್ವಲ್ಲ ಟೊಮೆಟೊ ಹಾಕ್ಕೊಳ್ಳೋಣ. ಈ ಟೊಮೆಟೊ ಏನಂದರೆ ಫುಲ್ಲು ಸಾಫ್ಟ್ ಆಗಿಬಿಡಬೇಕು, ಅಷ್ಟರ ತನಕ ನೀವು ಇದನ್ನು ಬೇಯಿಸ್ಕೋಬೇಕು. ಇಲ್ಲಾಂದರೆ ಅದು ನೀರು ಉಳಿದ್ಬಿಟ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರಲ್ಲ. ಫುಲ್ಲು ಟೊಮೆಟೊ ನಮ್ಮದು ಸಾಫ್ಟ್ ಆಗಿಬಿಡಬೇಕು ಮತ್ತು ನೀರೆಲ್ಲ ಆವಿಯಾಗಿಬಿಡಬೇಕು, ಅಷ್ಟರ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಮ್ಮದು ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಿದೆ. ಸೊ ಇವಾಗ ಏನು ಮಾಡೋಣ ಅಂದರೆ, ನಾವು ಮಸಾಲೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ಇವಾಗ ಫಸ್ಟು ಅರಶಿನ ಹಾಕ್ಕೊಳ್ಳೋಣ. ಸೊ ಅರಶಿನ ಹಾಕ್ಕೊಂಡ ಮೇಲೆ ಅಚ್ಚಕಾರದ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಧನಿಯಾ ಪೌಡಿ ಹಾಕ್ಕೊಳ್ಳೋಣ. ಆಮೇಲೆ ಗರಂ ಮಸಾಲ ಹಾಕ್ಕೊಳ್ಳೋಣ. ಆಮ್ಚೂರು ಮತ್ತು ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳೋಣ, ಕಸ್ತೂರಿ ಮೇಥಿನ. ಸೊ ಅದು ಬಿಟ್ಟು ಮಿಕ್ಕಿದೆಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದ್ಸತಿ ಸರಿಯಾಗಿ ಕಲಿಸ್ಕೊಳ್ಳೋಣ. ಸೊ ಇದು ಒಂದು ಸ್ವಲ್ಪ ಮಸಾಲೆ ಹುರಿಬೇಕು, ಅದಾದಮೇಲೆ ನಾವು ಮಿಕ್ಕಿದ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಸೊ ಇವಾಗ ಇದಾಯ್ತಲ್ಲ, ಇದಾದಮೇಲೆ ನಾವು ಉಪ್ಪಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಬದನೆಕಾಯಿ ಕ್ವಾಂಟಿಟಿನೂ ಸೇರಿಸಿ ನಾವು ಉಪ್ಪು ಹಾಕೋತಾ ಇದ್ದೀವಿ. ನೋಡಿ, ಸೊ ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಸೊ ಇವಾಗ ಇದು ಕಲಿಸ್ಕೊಂಡ ಮೇಲೆ ನಾವು ನೋಡಿ, ಬದನೆಕಾಯಿ ಸುಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಇವಾಗ. ಸೊ ನೋಡಿ, ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸುಟ್ಟಿರೋ ಸ್ಮೆಲ್ ಇರೋದ್ರಿಂದ ಇದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚಪಾತಿಗೆ ಮತ್ತು ಅನ್ನ ಕಲಿಸ್ಕೊಂಡು ತಿನ್ನೋದಕ್ಕೆಲ್ಲ ಸೂಪರ್ ಆಗಿರುತ್ತೆ. ನೀವು ಕೆಂಡ ಎಲ್ಲ ಇದ್ರೆ ಅದರಲ್ಲೇ ಸುಡ್ಬೋದು. ನೀವು ಇವಾಗ ಕೆಂಡ ಯಾರ ಮನೇಲೂ ಇರಲ್ವಲ್ಲ, ಅದರಿಂದ ನಾವು ಗ್ಯಾಸಲ್ಲೇ ಸುಟ್ಕೋತಾ ಇದ್ದೀವಿ. ಸೊ ಬಟ್ ಆದ್ರೂ ಇದು ತುಂಬಾ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ನೋಡಿ, ಇದು ಸ್ವಲ್ಪ ಬೇಯಲಿ, ಅಂದರೆ ಮಸಾಲೆ ಎಲ್ಲ ಎಳ್ಕೊಳ್ಳಿ, ಅದಾದಮೇಲೆ ನಾವು ಬೇರೆ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಇದು ಚೆನ್ನಾಗಿ ಎಲ್ಲ ಮಸಾಲೆ ಎಳ್ಕೊಂಡಿದೆ. ಸೊ ಇವಾಗ ಏನು ಮಾಡೋಣ ಅಂದರೆ, ನಾವು ಆಮ್ಚೂರು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಕಸ್ತೂರಿ ಮೇಥಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ಇದು ಆಪ್ಷನಲ್ಲು, ಇದು ಎರಡು. ಸೊ ಅದನ್ನು ಒಂದ್ಸತಿ ತಿರುಗಿಸ್ಕೊಳ್ಳೋಣ. ಆಮ್ಚೂರು ಇಲ್ಲಾಂದರೆ ಲಿಂಬೆಹಣ್ಣು ಹಾಕ್ಕೊಳ್ಳಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಇದು ಕಸ್ತೂರಿ ಮೇಥಿ ಸುಮ್ಮನೆ ಒಂಥರ ಗಮ್ ಅಂತ ಸ್ಮೆಲ್ಗೋಸ್ಕರ ಹಾಕ್ತಾ ಇರೋದು. ಸೊ ಅದನ್ನು ಕೈಯಲ್ಲಿ ಉಜ್ಜು ಹಾಕ್ಬೋದು ನೀವು, ಅದು ಚೆನ್ನಾಗಿರುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ, ನಾವು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ಇವಾಗ ನಮ್ಮದು ಬೆಂಗನ್ಕಾಯಿ ಬರ್ತಾ ಇಲ್ಲ ಸುಟ್ಟು ಬದನೆಕಾಯಿ ಕರಿ ಅಥವಾ ಗೊಜ್ಜು ರೆಡಿಯಾಗಿದೆ. ಸೊ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ, ಆಗಿದೆ, ಸಕ್ಕತ್ತಾಗಿದೆ, ಸ್ಮೆಲ್ ಮಾತ್ರ ಸೂಪರಾಗೇ ಬರ್ತಾ ಇದೆ. ಸೊ ಇದನ್ನು ಚಪಾತಿ ಜೊತೆ, ಅನ್ನ ಜೊತೆ ಎಲ್ಲ ಚೆನ್ನಾಗಿ ತಿನ್ಬೋದು. ಸೊ ಇದಾಗಿದೆ, ಇವಾಗ ತೆಗೆದಿಟ್ಕೊಳ್ಳೋಣ. ನೋಡಿ, ನಾನು ಬದನೆಕಾಯಿ ಗೊಜ್ಜನ್ನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಹೇಗೆ ಈಸಿಯಾಗಿ ಸುಟ್ಟ ಬದನೆಕಾಯಿ ಗೊಜ್ಜು, ಇಲ್ಲ ಬ್ಯಾಂಗನ್ಕಾಯಿ ಬರ್ತಾ ಅಂತಾರೆ ನಾರ್ತಲ್ಲಿ, ನಾರ್ತ್ ಕಡೆ. ಸೊ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ, ರುಚಿಯಾಗೂ ಇರುತ್ತೆ. ಈ ಹಳ್ಳಿ ಸೊಗಡು ಇಷ್ಟಪಡೋರಿಗೆ ಈ ಸುಟ್ಟ ಬದನೆಕಾಯಿ
ಸಬ್ಜಿ ತುಂಬಾನೇ ಇಷ್ಟ ಆಗುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಖಂಡಿತ ಪ್ರೆಸ್ ಮಾಡಿ. ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.